ಇವತ್ತು ಯಾವುದೋ ನಿಮ್ಮ ನೋಡ್ತಾ ಇದ್ದೆ ಟಿ ವಿನಲ್ಲಿ, ನಿಮ್ಮ 200 ಯೂನಿಟ್ಟು ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಹೇ ಕಾಕ ಪಾಟೀಲ್ ನಿನಗೂ ಫ್ರೀ. ಈಗ ಅದೇನೋ ಗೈಡ್ಲೈನ್ ಮಾಡಿ ಅಂತ ಹೇಳಿದ್ರಲ್ಲ ಇಂಧನ ಇಲಾಖೆಯವರಿಗೆ, ಯಾವ ರೀತಿ ಲೆಕ್ಕ ಹಾಕಿದ್ರು 24, ನಾವು ಮೊದಲು ಲೆಕ್ಕ ಹಾಕಿದ್ದೋ ಏನೋ 9,000 ಕೋಟಿನೋ 10,000 ಕೋಟಿನೋ ಬರುತ್ತೆ ಅಂತ, 24,000 ಕೋಟಿ ಅಂತ ಹೇಳಿ ಈಗ ನಿನ್ನೆ ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈಗ ಪ್ರಪೋಸಲ್ಲು ಅಂತ ಇವತ್ತು ನೀವು ಟಿ ವಿಲಿ ನೋಡ್ತಾ ಇದ್ದೆ. ಇನ್ನು ಫ್ರೀ ಬಸ್ ಪಾಸು, ಕರಿಗೆ ಭಾಷೆ ಏನು ಮಾಡಿದ್ರು, ಏನು ವಿಷಯ ಹೊಡೆದ್ರು ಜನ, ಪುನಾಗೆ ಹೋಯ್ತಿರೋ, ಬಾಂಬೆಗೆ ಹೋಯ್ತಿರೋ, ತಿರುಪತಿಗೆ ಹೋಯ್ತಿರೋ, ಎಲ್ಲ ಫ್ರೀ, ಅತ್ತೆ ಮನೆ, ಸೊಸೆ ಮನೆ, ಮಾವನ ಮನೆ, ಎಲ್ಲ ಫ್ರೀ. ಈಗ ಗೈಡ್ಲೈನ್ ಹಾಕ್ಬೇಕಂತ ಪಾಪ. ಇವತ್ತು ನಾನಂತೂ ಈ ಇಶ್ಯೂನಲ್ಲಿ ಬೀದಿಗಂತೂ ಇಳಿತೀವಿ. ತಾರ್ಕಿಕ ಎಂಡಿಗೆ ಜನ ಎಷ್ಟು ಮಟ್ಟಿಗೆ ಹೇಳ್ತಿರೋ ಗೊತ್ತಿಲ್ಲ, ನಾನು ಜನತೆಗೆ ಹೇಳ್ತಾ ಇದ್ದೇನೆ. ನಾನು ಕೊಟ್ಟಂಥ ಕಾರ್ಯಕ್ರಮ ನಿಮ್ಮ ಮುಂದೆ ಘೋಷಣೆ ಮಾಡಿದ್ದು, ನಿಮ್ಮ ಬದುಕನ್ನು ಕಟ್ಕೊಡ್ತೀನಿ ಅಂತ ಹೇಳಿದೆ, ನನ್ನನ್ನು ನಂಬಲಿಲ್ಲ. ಯಾಕೆ ಮಾತಾಡಿದಾಗ ಯಾವ ಇದರಲ್ಲಿ ಇದ್ರಂತೆ ಮೂಡಲ್ಲಿ, ಅವತ್ತು ಘೋಷಣೆ ಮಾಡಬೇಕಾದ್ರೆ ಘೋಷಣೆ ಮಾಡಿದಾಗ ಯಾವ ಮೂಡಲ್ಲಿ ಇದ್ರಂತೆ, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ನಿಮ್ಮ ಮುಂದೆ ಹೇಳೋರಲ್ಲಿ, ನಿಮ್ಮ ಹತ್ರನೇ ರೆಕಾರ್ಡಿಂಗ್ ಇದೆ. ಮೊದಲನೆಯ ಸಚಿವ ಸಂಪುಟದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಜಾರಿಗೆ ತರದೇ ಇದ್ದರೆ, ನನ್ನ ಪಕ್ಷ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಪಕ್ಷ, ಕೊಟ್ಟ ಮಾತನ್ನು ನಾನು ಉಳಿಸ್ಕೊಳ್ಳದೇ ಇದ್ದರೆ ಒಂದು ಕ್ಷಣ ಈ ಅಧಿಕಾರದಲ್ಲಿ ಮುಂದುವರಿಯಲ್ಲ. ಹೇಳಿದ್ದೀವೋ ನಾವಪ್ಪ 100%. ನಾವಿಲ್ಲಿ ಇವ್ರಿಗೆ ಬೇಕಾದಂಗೆ ಆಟ ಆಡೋದಕ್ಕೆ ಇಲ್ಲಿದ್ದೀವ, ವಿರೋಧ ಪಕ್ಷದಲ್ಲಿ ಬೇಕಾದಂಗೆ ಆಟ ಆಡಲಿ ಅಂತ ಬಿಟ್ಟೆ ಕೂತಿದ್ದೀವ ಈ ಜಾಗದಲ್ಲಿ. ಜನ ನಮ್ಮನ್ನು ಕೂರಿಸೋರ ಇಲ್ಲಿ, ಅವ್ರ ಪರವಾಗಿ ಧ್ವನಿ ಎತ್ತಿ ಅಂತ ಕೂರಿಸೋರಿಲ್ಲ ನಮ್ಮನ್ನ. ಅದಕ್ಕೆ ಅವ್ರು ಕೇಳ್ತಾರದು, ನೀವು ಯಾವಾಗ ವಿಸರ್ಜನೆ ಮಾಡ್ತೀರಿ, ನಾವು ಬದುಕೋತೀವಿ ಅಂತ. ಅವ್ರನ್ನ ಎದುರಿಸ್ಬೋದು, BJP ಪಕ್ಷನ ಎದುರಿಸ್ಬೋದು, ಅದೆಂತ ತನಿಖೆ ಮಾಡ್ತೀವಿ, ತನಿಖೆ ಗುಮ್ಮ, ತನಿಖೆ ಗುಮ್ಮ ಅನ್ಬೋದು. ಈ ಕುಮಾರಸ್ವಾಮಿನ ಜನತಾದಳನ ಎದುರಿಸೋಕ್ಕಾಗಲ್ಲ. ಜನಕ್ಕೆ